ನಮಸ್ಕಾರ ಸ್ನೇಹಿತರೆ, ನೀವು ನಾನು ಹಿಂದೆ ಇಟ್ಟಿರುವಂತಹ ವಿಡಿಯೋವನ್ನು ನೋಡಿರ್ತೀರಾ ಅಂದ್ಕೋತೀನಿ. ಮಾರ್ಕಾಂಡೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿದ ನಂತರ ಮುರುಡೇಶನ ಪಾಲಿಕೆಯು ತನ್ನ ಅಣ್ಣನೊಂದಿಗೆ ನೇರವಾಗಿ ಬರುವುದು ವನಕಾನಮ್ಮ ದೇವಸ್ಥಾನಕ್ಕೆ. ಇಲ್ಲಿ ರಥಿಯಂತೆ ಸಿದ್ಧವಾಗಿರುವಂತಹ ಪಾರ್ವತೀ ದೇವಿಯನ್ನು ಒರಿಸಲು ತನ್ನ ಅಣ್ಣನೊಂದಿಗೆ ಪಾಲಿಕೆಯ ಮೂಲಕ ಬರುವಂತಹ ಮುರುಡೇಶನೊಂದಿಗೆ ಪಾರ್ವತೀ ದೇವಿಯ ವಿವಾಹ ಮಹೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವನಿಗೆ ಎರಡು ಹೆಂಡತಿಯರು, ಒಂದು ಗಂಗೆ ಮತ್ತು ಪಾರ್ವತೀದೇವಿ. ಪಾರ್ವತೀದೇವಿ ಅಂತ ಹೇಳಿದ್ರೆ ಪರ್ವತರಾಜನ ಮಗಳು, ಪರ್ವತದ ಕೆಳಗೆ ವಾಸವಾಗಿರುವವಳು, ಅಂದರೆ ವನಕಾನಮ್ಮ ದೇವಿಯನ್ನು ಪಾರ್ವತಿ ಅಂತ ಬಿಂಬಿಸಲಾಗುತ್ತೆ. ಹಾಗೆ ದೇವಿ ಕಾಣಿಯಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಗಂಗೆ ವಾಸವಾಗಿರ್ತಾಳೆ. ನೀವು ನೋಡ್ಬೋದು ಪಕ್ಕದಲ್ಲಿ ನದಿ ಇರುವಂಥದ್ದು. ಹಾಗಾಗಿ ಅಲ್ಲಿ ಶಿವನ ಪಾಲಿಕೆಯ ಮೂಲಕ ವನಭಜನೆಗೆ ಹೋಗುವಂತಹ ಪದ್ಧತಿಗಳು ನೀವು ಕಾಣಬಹುದು.
ಕೀರ್ತಿ ಜಯಲಾಭಗಳು ಪ್ರಾಪ್ತವಾಗಿ ಆ ಕಲ್ಯಾಣೋತ್ಸವದ ಪುಣ್ಯಾಂಶ ಹೇಳುವಂತಹದ್ದು ಪ್ರಾಪ್ತವಾಗಿ ಸೇವೆ ಮಾಡಿದಂತೆ ಎಲ್ಲ ಭಕ್ತರಿಗೂ ಸಹ ಸನ್ಮಂಗಲವಾಗುವಂತೆ ಅನುಗ್ರಹಿಸಿ ನಮ ಪಾರ್ವತಿ ಪದ ಮಹಾಮುರುಡೇಶ್ವರ ತಾಯಿ ಭಗವತಿ ವನದುರ್ಗಾ ಪರಮೇಶ್ವರಿ ನಿನ್ನಲ್ಲಿ
ಪ್ರತಿ ವರ್ಷವೂ ಸಹ ಮಂಗಲಕರವಾಗಿರ್ತಕ್ಕಂಥ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇಲ್ಲಿ ಆಗ್ತಕ್ಕಂಥದ್ದು ಯಾರಿಗೂ ಸಹ ಈ ರೀತಿ ವಿಶೇಷವಾಗಿರ್ತಕ್ಕಂಥ ಉತ್ಸವ ಆಗ್ತಾ ಇರತಕ್ಕಂತಹ ಒಂದು ವಿಚಾರ ಬಹುಶಃ ಯಾರಿಗೂ ಗೊತ್ತಿಲ್ಲ. ಈಗ ಯಾವುದು ಎಷ್ಟೊತ್ತಿಗೆ ಆಗಬೇಕು ಅದು ದೈವ ನಿಯಾಮಕ. ಆ ದೈವ ವಿಧಿಗನುಸಾರವಾಗಿ ಇವತ್ತು ಇಷ್ಟೆಲ್ಲ ಜನ ಇಲ್ಲಿ ಸೇರಿಕೊಂಡು ಆ ಮಂಗಲಕರವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿವಾಹ ಮಹೋತ್ಸವ. ಯಾಕಂತ ಹೇಳಿದ್ರೆ ಗಿರಿಜಾ ಕಲ್ಯಾಣ ಶಿವಪಾರ್ವತಿ ವಿವಾಹ ನೋಡ್ತಕ್ಕಂಥದ್ದೇ ಸಪ್ತ ಜನ್ಮಗಳ ಪಾಪಗಳೂ ಪರಿಹಾರ ಆಗ್ತವೆ. ಅಂತ ವಿಶೇಷವಾಗಿರ್ತಕ್ಕಂಥ ಶಿವಪಾರ್ವತಿಯರ ವಿವಾಹವನ್ನು ನೋಡಿದ್ದಾರೆ ಎಲ್ಲ ಭಕ್ತಾದಿಗಳು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಲಕರವಾಗಿರ್ತಕ್ಕಂಥ ವಿವಾಹ ಕ್ರಮದಿಂದ ಆ ಎಲ್ಲ ಭಕ್ತಾದಿಗಳ ಅಮಂಗಲಗಳು ಪರಿಹಾರ ಆಗಬೇಕು. ಎಲ್ಲ ಭಕ್ತಾದಿಗಳಿಗೆ ಇಡೀ ಸೀಮೆ ಸಂಬಂಧಪಟ್ಟಂತೆ ಎಲ್ಲ ಭಕ್ತರು ಸಹಿತವಾಗಿ ಅವರ ಕಷ್ಟಗಳು ತಾಪತ್ರ ನಿವೃತ್ತಿ ಆಗಬೇಕು. ಎಲ್ಲ ಅಮಂಗಲಗಳು ನಿವೃತ್ತಿಯಾಗಿ ಅವ್ರ ಮನಸ್ಸನ್ನು ಏನು ಸಂಕಲ್ಪ ಉಂಟು ಅಂತ ಎಲ್ಲ ಸಂಕಲ್ಪ ಈಡೇರಿಸಿಕೊಟ್ಟು ಈ ಕ್ಷೇತ್ರಕ್ಕೆ ಈ ಗ್ರಾಮಕ್ಕೆ ಯಾವುದೇ ತರಹದ ಭೂತಪ್ರೇತ ಪೈಶಾಚಿಕವಾಗಿರ್ತಕ್ಕಂಥ ಬಾಧೆಗಳು ಯಾವುದೇ ತರಹ ಅನ್ಯ ದುರಿತಗಳು ಯಾವುದೇ ರೀತಿ ಅಪಮೃತ್ಯುವಾದಿ ಬಾಧೆಗಳು ಬರಬಾರ. ಮತ್ತು ಎಲ್ಲ ನಂಬಿರ್ತಕ್ಕಂಥ ಭಕ್ತಾದಿಗಳಿಗೆ ಬಹಳ ಪುರಾತನವಾಗಿರ್ತಕ್ಕಂಥ ಸಾನ್ನಿಧ್ಯ ನಂಬಿರ್ತಕ್ಕಂಥ ಭಕ್ತಾದಿಗಳಿಗೆ ಅವ್ರ ಮನಸ್ಸನ್ನು ಏನೇನು ಇಷ್ಟಾರ್ಥಗಳುಂಟು ಯಾವ ಸಂಪತ್ತುಗಳು ಬೇಕು ಅಂತ ಉಂಟು ಅಂತ ಎಲ್ಲ ಸಂಪತ್ತುಗಳನ್ನು ಸಹ ಈಡೇರಿಸಿಕೊಡಬೇಕು. ತಾಯಿ ಭಗವತಿ ಮನುದುರ್ಗಾ ಪರಮೇಶ್ವರಿ ಭಗವಂತ ಮಹಾಬ್ರೂಢೇಶ್ವರ ಮತ್ತು ಇಷ್ಟೆಲ್ಲ ಕಷ್ಟ ಬಿಟ್ಟು ಇವರ ಸೇವೆಯನ್ನು ಈ ಹೊತ್ತಿನಲ್ಲಿ ಮಾಡಿದ್ದಾರೆ. ಉತ್ಸವದಲ್ಲಿ ಕಲ್ಯಾಣೋತ್ಸವ, ಉತ್ಸವದಲ್ಲಿ ಕಲ್ಯಾಣೋತ್ಸವನೇ ವಿಶೇಷ. ಹಾಗಾಗಿ ಅಂಥ ಉತ್ಸವದಲ್ಲಿ ಮಾಡಿರ್ತಕ್ಕಂಥ ಕಲ್ಯಾಣೋತ್ಸವದಿಂದ ಆ ಪಾರ್ವತಿಯ ಒಡಗೂಡಿ ಪರಮೇಶ್ವರ ನಾಳೆಗೆ ರಥವನ್ನು ಹತ್ತಾನೆ. ಈಗ ಹಾಕಿರ್ತಕ್ಕಂತಹ ಒಂದು ಗೋಪಾಲ ಭಟ್ಟ ಕೊಟ್ಟಂತಹ ಹಾರ ಹೇಳುವಂತ ನಾಳೆ ತೇರು ದೇವರು ಕೆಳಗಿಳಿದ ಮೇಲೆ ತೆಗಿತಕ್ಕಂಥ ಅಲ್ಲಿವರೆಗೆ ಆ ಹಾರ ಅಲ್ಲೇ ಇರ್ತದೆ ದೇವರ ಮೈ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಪಾರ್ವತಿ ಒಡಗೂಡಿ ರಥೋತ್ಸವ ಆಗ್ತದೆ ನಾಳೆ ದಿವಸದಲ್ಲಿ. ಹಾಗಾಗಿ ಭಗವತಿ ಭಗವಂತ ಅನುಗ್ರಹಿಸಿ ಎಲ್ಲ ಇಷ್ಟಾರ್ಥಗಳನ್ನ ಎಲ್ಲರ ಮನಸ್ಸಿನ ಒಂದು ಸಂಕಲ್ಪ ಈಡೇರಿಸಿಕೊಟ್ಟು ಮತ್ತು ವಿಶೇಷವಾಗಿ ಸೇವೆ ಕೊಡ್ತಕ್ಕಂಥ ಶಕ್ತಿಯನ್ನ ಭಕ್ತಿಯನ್ನು ದಯಪಾಲಿಸಿಕೊಟ್ಟು ಮತ್ತು ಈ ಕ್ಷೇತ್ರ ಮತ್ತು ವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ಮತ್ತು ಭಕ್ತಿಯ ವೃದ್ಧಿ ಆಗಬೇಕು, ಕಟ್ಟಡ ವೃದ್ಧಿ ಅಲ್ಲ ಭಕ್ತಿಯ ವೃದ್ಧಿ ಆಗಬೇಕು. ಎಲ್ಲ ಭಕ್ತರಿಗೆ ಅವರ ಎಲ್ಲ ಚಿಂತನೆಯನ್ನು ಈಡೇರಿಸಿಕೊಟ್ಟು ಭಗವತಿ ಭಗವಂತ ಅನುಗ್ರಹಿಸಿ ಒಳ್ಳೆಯ ಉದ್ಧಾರ ಮಾಡಿ ನಡೆಸಿಕೊಡ್ಬೇಕು ಅಂತ ಪ್ರಾರ್ಥನೆ. ಹರ ನಮಃ ಪಾರ್ವತಿ ಪತಯೇ. ಗಡ್ಬಡ ಅಂತ ಅಲ್ಲಿಲ್ಲಲ್ಲ, ಎಲ್ಲರಿಗೂ ದರ್ಶನ ಆಯ್ತಲ್ಲ, ಗಡ್ಬಡ ಆಗ್ಲಿಲ್ಲಲ್ಲ. ಮುಂದಿನ ಮತ್ತೊಂದು ಅರ್ಧ ಗಂಟೆ ಜಾಸ್ತಿ ಕೊಡ್ತಾರೆ, ಬಹಳ ಕಷ್ಟ ಆಗ್ತದೆ. ಚಾ ವ್ಯವಸ್ಥೆ ಮಾಡ್ರಲ್ಲ, ಹಂಗ ಒಳ್ಳೆ ದಾರಿ ಬ್ಲಾಕ್ ಮಾಡ್ಬೇಡಿ ದಯವಿಟ್ಟು, ನಮ್ಮ ಫೋಟೋ ಸರಿ ಬರ್ಲಿ. ರಾತ್ರಿ ಆಯ್ತು ಅಂತ ಬಗ್ಗೆ ಲೇವಲ್ಲಿ ಅಂತ ಎದ್ರೆ ಎದ್ದು ಹೋಗ್ಲಿ ಅಂತ.
ಹೌದಲ್ಲ ಕೂಡ ಹಂಗೆ ಅದು ಬೀಳೋದಿಲ್ಲ ಇಲ್ಲ ಆ ಪ್ರೆಷರ್ ಅಲ್ಲಿ ಹಾಕಿದ್ರೆ ಬೀಳೋದಿಲ್ಲ ತೊಂದ್ರೆ ಇಡೀ ನೀವ್ ಹೆದರ್ಬೇಡಿ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೇ ಬಲಸೆ ಬೆಟ್ಟದ ಕಟ್ಟೆ. ಇಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವ ಮೂಲಕ ಇಲ್ಲಿ ಭಕ್ತರು ನೀಡಿದಂತಹ ಅಕ್ಕಿ, ಅಡಿ ಅಕ್ಕಿ, ಕಾಯಿ ಮುಂತಾದ ಸೇವೆಗಳನ್ನು ಸ್ವೀಕರಿಸಿ ಇಲ್ಲಿಂದ ನೇರವಾಗಿ ಎಣ್ಣೆ ಕಟ್ಟೆಗೆ ತೆರಳುತ್ತಾರೆ. ನೀ ಮರೇ ಹೌಸ ಹೌಸ ನನ್ನ ಕಾಲ್ ತೆಗಿತೀರ ಮರೇ ಹೌಸ ಹೌಸ.